Hey guys, ellarigu namaskara. This is Sagar and nortira Saga Stories. Being RCB fan, RCB anthem bagge maatadakke bandidini. ಈ ಆರ್ ಸಿ ಬಿ ಆಂಥಮ್ ಅಲ್ಲಿ ನಿನ್ನೆ ರಿಲೀಸ್ ಆಗಿದ್ದ ಆಂಥಮ್ ಅಲ್ಲಿ ಒಂದು ಕನ್ನಡಿಗರಿಗೆ ಮತ್ತೆ ಕರ್ನಾಟಕದವ್ರಿಗೆ ಮರ್ಯಾದೆ ಕೊಟ್ಟವ್ರೆ, ಟ್ರೂ ಆರ್ ಸಿ ಬಿ ಫ್ಯಾನ್ಸಿಗೆ ಒಂದು ಮರ್ಯಾದೆ ಕೊಟ್ಟವ್ರೆ. ಅದ್ರೋಗ್ಬಿಟ್ಟೆ, ಫುಲ್ ಸೇಕಾಗಿ ಹೋಗ್ಬಿಟ್ಟೆ ನೋಡಿ. ಏನೇ ಇರಲಿ, ಏನೇ ಬರಲಿ, ನಾವು ಕನ್ನಡನ ಬಳಸೋದಿಲ್ಲ. ಈ ಎರಡು ವರ್ಡ್ ಇಟ್ಕೊಂಬಿಟ್ಟು, ಏನೇ ಇರಲಿ ಏನೇ ಬರಲಿ, ಎರಡು ವರ್ಡ್ ಇಟ್ಕೊಂಬಿಟ್ಟು ಇಡೀ ಆಂಥಮ್ ನಿಮ್ಗೆ ಸಾಕ್ಬಿಟ್ಟವ್ರೆ. ಏನ್ರು ನಿಮ್ಮದು ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಏನಿದು ಕತೆ? ನಿಮ್ದು ಆರ್ ಸಿ ಬಿ ಕೊಂಡ್ರು ಬೆಂಗಳೂರು ಟೀಮು, ಕನ್ನಡ ಇಲ್ಲ ಅಂದರೆ ಹೆಂಗೆ? ನಾವು ಫುಲ್ ಬೇಕು ಅಂತ ಕೇಳ್ತಿಲ್ಲ ಕನ್ನಡನ, ಅಟ್ಲೀಸ್ಟ್ 50% ಆದರೂ ಬೇಡವಾ? ಇದರಲ್ಲಿ ಯಾಕೆ ಕನ್ನಡ ಇಲ್ಲ ಅಂತ ಕೇಳಿದ್ರೆ, ನಮಗೆ ಗ್ಲೋಬಲ್ ವೈಡ್ ಫ್ಯಾನ್ಸ್ ಇದ್ದಾರಮ್ಮ, ಅವ್ರಿಗೆಲ್ಲ ಕನ್ನಡ ಬರಬೇಕಲ್ಲಮ್ಮ ಅಂತ ಹೇಳ್ತಿರಲ್ಲ. ಯಾಕ್ರೋ ಸಿ ಎಸ್ ಕೆ ಅವ್ರು ಮಾಡಿಲ್ವಾ ತಮಿಳಲ್ಲಿ, ಹೈದರಾಬಾದ್ ಅವ್ರು ಮಾಡಿಲ್ವಾ ತೆಲುಗುಲಿ? ಯಾಕೆ ಅದೆಲ್ಲ ಬಿಡಿ, ನಮ್ಮ ಬಿ ಎಫ್ ಸಿ ಅವ್ರು ಫುಲ್ಲು ಕನ್ನಡದಲ್ಲೇ ಮಾಡಿಲ್ವಾ ಸಾಂಗ್ನ? ಅದನ್ನಾದರೂ ನೋಡಿ ಕಲೀರು, ಇನ್ನೂ ನೀವು ಬೇಜಾನಿದೆ ಕಲಿಯೋದು. ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ ಸಿ ಬಿ ಟೀಮ್ಗೆ ಇದ್ದೇ ಇರುತ್ತೆ. ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಮಾಡ್ತೀವೋ ಬಿಡ್ತೀವೋ, ಆರ್ ಸಿ ಬಿ ಟೀಮ್ಗಂತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಏನು ಗುರು ನೀನು ಚೈಲ್ಡ್ ಚೈಲ್ಡ್ ಥರ ಆಡ್ತಾ ಇದೆಯಾ? ನಮಗೆ ಹಿಂದಿ ಇರೋದ್ರಲ್ಲೇ ಇದು ಮಸ್ತಾಗಿರೋದು, ಇಂಗ್ಲೀಷ್ ಇರೋದ್ರಿಂದ ಇದು ಮಸ್ತಾಗಿರೋದು ಅಂತ ಕೇಳೋರು ಸ್ವಲ್ಪ ಜನ ಇರ್ತೀರಾ? ಅಂಥವ್ರಿಗೊಂದು ಮಾತಾಡ್ತೀನಿ, ನಿಜವಾದ ಕನ್ನಡಿಗರಾಗಿದ್ದರೆ ನೀವು ಈ ಥರ ಕೇಳಲ್ಲ, ಒಂಥರ ಮಿಕ್ಸರ್ ಆಗಿದ್ದರೆ ನೀವು ಕೇಳ್ತೀರಾ ಈ ಥರ. ಹಿಂದಿ ಏರಿಕೆ ಯಾವ ಥರ ನಡೀತಾ ಇದೆ ಅಂತಂದರೆ, ನಾನು ಹಿಂದಿ ಮಾತಾಡಬೇಡಿ ಅಥವಾ ಹಿಂದಿನ ಉಪಯೋಗಿಸ್ಬೇಡಿ ಅಂತ ಏನು ಹೇಳ್ತಾ ಇಲ್ಲ, ಹಿಂದಿ ಎರಡು ಕೇಳಬೇಡಿ ಅಂತಲೂ ಹೇಳ್ತಾ ಇಲ್ಲ. ನಾನು ಈ ಹಿಂದಿ ಅನ್ನೋದ್ರಿಂದ ನಮ್ಮ ಕನ್ನಡ ಒಂಥರ ವಾಶ್ ಔಟ್ ಆಗ್ತಾ ಇದೆ. ಇನ್ನೊಂದು 15 ವರ್ಷದಲ್ಲಿ ಕನ್ನಡ ಎಲ್ಲಿದೆ, ಕನ್ನಡಿಗರು ಎಲ್ಲಿದ್ದಾರೆ ಅಂತ ನೀವೆಲ್ಲ ಟೆಲಿಸ್ಕೋಪ್ ಹಾಕೊಂಡು ಹುಡುಕ್ಬೇಕಾಗುತ್ತೆ. ನೋಡಿ, ಈ ಆ್ಯಂಥಮ್ ಸಾಂಗು ಆರ್ ಸಿ ಬಿ ಅಫಿಷಿಯಲ್ ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿದ ತಕ್ಷಣ ನೆಗೆಟಿವ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾದ ಕನ್ನಡಿಗರಿಂದ, ಕನ್ನಡ ಇಲ್ಲಪ್ಪ ಕನ್ನಡ ಇಲ್ಲಪ್ಪ ಈ ಸಾಂಗಲ್ಲಿ ಕನ್ನಡ ಎಲ್ಲಿದೆ ಅಂತ ಕೇಳ್ತಾರೆ. ಈ ನೆಗೆಟಿವ್ ಕಮೆಂಟ್ಸ್ ಒಂದು ಕಡೆ ಆದರೆ, ಇದಕ್ಕೆ ರಿಪ್ಲೈ ಕೊಟ್ಟವ್ರು ಇನ್ನೊಂದು ಕಡೆ. ಅದ್ಯಾವುದೋ ಆರ್ ಸಿ ಬಿ ಫ್ಯಾನ್ಸ್ ಪೇಜ್ ಅಂತೆ, ಫ್ಯಾನ್ಸ್ ಅಕೌಂಟು, ಅಫಿಷಿಯಲ್ ಬೇರೆ. ಪುಟ್ಕೋಸಿ ಅಕೌಂಟ್ ಯಾವುದು ಅಂತ ನನಗೆ ಅರ್ಥ ಆಗ್ತಿಲ್ಲ ಇನ್ನು. ಅದು ಯಾವ್ಯಾವ ಥರ ರಿಪ್ಲೈ ಕೊಟ್ಟಿದ್ದಾನೆ ಅವನು, ಅಡ್ಮಿನ್ ಯಾರೋ ಗೊತ್ತಿಲ್ಲ ಅವನು, ಯಾವ್ಯಾವ ಥರ ರಿಪ್ಲೈ ಕೊಟ್ಟಿದ್ದಾನೆ, ಹೆಂಗೆಂಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇದೊಂದು ಅಫಿಷಿಯಲ್ ಅಕೌಂಟಿಂದ ಬಂದಿರೋ ರಿಪ್ಲೈ. ಸೊ ಇದಕ್ಕೂ, ಈ ಅಕೌಂಟ್ಗೂ ಮತ್ತು ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ಗೂ ಸಂಬಂಧ ಇದೆ ಅಂತಾನೆ. ನಾವು ಕೇಳಿದ್ದೇನು, ಕನ್ನಡದಲ್ಲಿ ಇಲ್ಲ ಗುರು, ಇದು ಕನ್ನಡ ರ್ಯಾಪ್ ಅಲ್ಲ, ಇದು ಹಿಂದಿ ರ್ಯಾಪು, ಹಿಂದಿಲ್ಲ ಇದೆ, ಕನ್ನಡದಲ್ಲಿ ಮಾಡಿ ಅಂತ ಕೇಳಿತ್ತಪ್ಪ. ಅದಕ್ಕೆ ಏನು ಹೇಳ್ತಾರೆ ಇವರು, ಕೊಹ್ಲಿ ಇಲ್ಲೇ ಧಾರವಾಡಲ್ಲಿ ಹುಟ್ಟು ಬೆಳೆದಿದ್ದಲ್ವಾ ಅಂತ ಫುಲ್ ಉಡಾಫೆಗಳು ಕಾಮಿಡಿ ಮಾಡ್ತಾರೆ ಕನ್ನಡದಲ್ಲಿ ಕೇಳಿದ್ರೆ. ಅದು ಕನ್ನಡದವರೇ ನೋಡಿ, ಕನ್ನಡದವರೇ ಕನ್ನಡನ ಹೆಂಗೆ ತುಳಿತಿದ್ದಾರೆ ಅಂತ. ಇದು ನೋಡಿ, ನಮಗೆ ಹಿಂದಿ ಹಾಕ್ಬೇಕು, ನಮಗೆ ಕನ್ನಡ ಬೇಕು ಅಂತ ಕೇಳಿದ್ರೆ, ಕೊಹ್ಲಿ ಹಾಕ್ಬೇಕು ನಮ್ಮ ಟೀಮಲ್ಲಿ ಅಂತ ಇವರೇ ಕೇಳ್ತಾರೆ. ಹಲೋ ಬಾಸ್, ನಮ್ಮ ಕರ್ನಾಟಕದವರು ಕನ್ನಡ ಪ್ಲೇಯರ್ಸ್ ಕೂಡ ಬೇರೆ ಟೀಮಲ್ಲಿ ಹೋಗಿ ಆಡ್ತಾ ಇದ್ದಾರೆ, ಹಾಗಂತ ಕನ್ನಡನ ಬೇರೆ ಬೇರೆ ಟೀಮವ್ರು ಯಾರೂ ಹಾಕ್ಕೊಂಡಿಲ್ಲ ಅವ್ರ ಆ್ಯಂಥಮ್ ಸಾಂಗಲ್ಲಿ. ಆ್ಯಂಡ್ ಮೀನ್ ವೈಲ್, ಹಿಂದಿ ಇಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್, ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ. ಈ ವಿಷಯಕ್ಕೆ ನಾನು ಆಮೇಲೆ ಬರ್ತೀನಿ. ನೀವು ಇಂಗ್ಲೀಷಲ್ಲೇ ಮಾಡಿರಿ, ಫುಲ್ ಸಾಂಗ್ ಇಂಗ್ಲೀಷಲ್ಲೇ ಮಾಡಿದ್ರೆ ನಮ್ಗೆ ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ಕನ್ನಡನ ಹಾಕ್ಕೊಂಡು ಹಿಂದಿನ ಜಾಸ್ತಿ ಹಾಕಿದಿರಲ್ಲ, ಜಾಸ್ತಿ ಅಲ್ಲ ಹೆವಿನೇ ಹಾಕ್ಬಿಟ್ಟಿದ್ದೀರ, ಅದಕ್ಕೆ ಎಲ್ಲರೂ ಬೈತಾ ಇರೋದು, ಉಗಿತಾ ಇರೋದು, ಫ್ಯಾನ್ಸೇ ಉಗಿತಾ ಇದ್ದಾರೆ ನಿಮಗೆ. ಈ ಕಮೆಂಟಲ್ಲಂತೂ ಯಾರೋ ಸರಿಯಾಗೇ ತರಾಟೆ ತೊಗೊಂಡವ್ರು ಇವನಿಗೆ. ಇವನು ಹಾಕಿರೋ ಕಮೆಂಟ್ ನೋಡ್ಬಿಟ್ಟೆ ಇವ್ರು ಕಮೆಂಟ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಕಿಂಗ್ಸ್ ಇಲೆವನ್ ಪಂಜಾಬ್ ಟೀಮಲ್ಲಿರೋ ಕನ್ನಡಿಗರು ಕನ್ನಡಕ್ಕೆ ಸಪೋರ್ಟ್ ಮಾಡ್ತಾರೆ ನೋಡಿ ಅಂತ ಹೇಳಿ ನಮಗೆ ಕನ್ನಡ ಬೇಕು, ನಾವು ಬೆಂಗಳೂರಿಯನ್ಸ್ ಅಂತ ಕೇಳಿದ್ರೆ, ಹೋಗಿ ಅವ್ರದ್ದು ಹಿಡ್ಕೋ ಅಂತೆ. ಅಲ್ಲ ಗುರು, ಏನು ಗುರು ನೀನು, ಒಂದು ಅಫಿಷಿಯಲ್ ಪೇಜ್ ಅಂತ ಅಂದರೆ ಅದಕ್ಕೊಂದು ಗೊತ್ತಿರುತ್ತೆ, ಒಂದು ಡಿಗ್ನಿಟಿ ಇರುತ್ತೆ, ಅದನ್ನು ಮೈಂಟೈನ್ ಮಾಡೋ ಎರಡು ಯೋಗ್ಯತೆನೂ ಇಲ್ಲ ಏನೂ ಇಲ್ಲ ನಿನಗೆ. ನೀನು ಅಷ್ಟಕ್ಕೂ ಬೈತಾ ಇರೋದು, ಈ ಥರ ಹೇಳ್ತಾ ಇರೋದು ಆರ್ ಸಿ ಬಿ ಫ್ಯಾನ್ಸಿಗೆ, ಆರ್ ಸಿ ಬಿ ಏಟರ್ಸ್ಗೆಲ್ಲ, ಅದು ನೆನಪಿರಲಿ ನಿನಗೆ ಫಸ್ಟು. ಇದರಲ್ಲಿ ಯಾರೋ ಒಬ್ರು ಕೇಳಿದರೆ ನನಗೆ ಇದು ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಇದ್ರಲ್ಲಿ ಕನ್ನಡ ಇಲ್ಲ ಬರೀ ಇಂಗ್ಲೀಷು ಮತ್ತು ಹಿಂದಿನ ತುಂಬಿದೆ ಅಂತ ಕೇಳಿದ್ರೆ, ಇವ್ರು ಕೊಟ್ಟಿರೋ ರಿಪ್ಲೈ ಏನು ಅಂತ ಅಂದರೆ, ನಿನಗೆ ಅರ್ಥ ಆಗೋದು ಬೇಡ, ನಾವು ಮಾಡೋದು ಹೆಂಗೆ, ಇದೇ ಚೆನ್ನಾಗಿದೆ, ಇದೇ ಮಸ್ತಾಗಿದೆ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಅಲ್ಲ ಬಾಸ್, ಇದು ನಿಮಗೆ ಚೆನ್ನಾಗಿದೆ ಅಂತ ಅನ್ಸೋರು ನೀವೇ ಹಾಕ್ಕೊಂಡು ಕೇಳ್ಕೊಡಿ, ನಮ್ಮ ಫ್ಯಾನ್ಸಿಗೆಲ್ಲ ಯಾಕೆ ಹಾಕ್ಬಿಟ್ಟು ಉರಿಸ್ತೀರಾ ಫ್ಯಾನ್ಸಿಗೆಲ್ಲ ತೋರಿಸ್ಬಿಟ್ಟು? ನಿಮ್ಮಿಂದ ತಪ್ಪಾಗಿದೆ, ಒಪ್ಕೋಬೇಕು ಅದನ್ನ, ನೆಕ್ಸ್ಟ್ ಟೈಮು ಕನ್ನಡದಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರೆ ಅದೊಂಥರ ಆ್ಯಟಿಟ್ಯೂಡು. ಈ ಥರ ಆ್ಯಟಿಟ್ಯೂಡ್ ಇರಬೇಕು ನಿಮಗೆ. ಅದನ್ನು ಬಿಟ್ಟು ದೌಲತ್ಗಳು ತೋರಿಸಿದ್ರೆ ಫ್ಯಾನ್ಸ್ ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಲಾಸ್ಟ್ ಕಮೆಂಟ್ ಇದೇ ಎಲ್ಲರನ್ನೂ ರೊಚ್ಚಿಗೆಪ್ಸಿರೋದು. ಯಾರೊಬ್ರು ಕೇಳ್ತಾರೆ ಕರ್ನಾಟಕನ ಆರ್ ಸಿ ಬಿ ರೆಪ್ರೆಸೆಂಟ್ ಮಾಡುತ್ತೆ, ಕನ್ನಡ ಯಾಕಿಲ್ಲ ಅಂತ ಕೇಳಿದ್ರೆ, ಕರ್ನಾಟಕನ ಆರ್ ಸಿ ಬಿ ರೆಪ್ರೆಸೆಂಟೇ ಮಾಡಲ್ವಂತೆ, ಇದೊಂದು ಗ್ಲೋಬಲ್ ಟೀಮ್ ಅಂತೆ, ಗ್ಲೋಬಲ್ ಫ್ಯಾನ್ ಬೇಸ್ ಇದೆಯಂತೆ. ಒಪ್ಕೋತೀನಿ ಗ್ಲೋಬಲ್ ಫ್ಯಾನ್ ಬೇಸ್ ಇದೆ ಅಂತ, ಹಾಗಂತ ನೀವು ರಾಯಲ್ ಚಾಲೆಂಜರ್ಸ್ ಗ್ಲೋಬಲ್ ಅಂತಲೇ ಹೆಸರು ಇಟ್ಕೊಂಡಿರ್ಬೋದಿತ್ತಲ್ಲ, ಆರ್ ಸಿ ಬಿ ಬೆಂಗಳೂರು ಅಂತ ಏನಕ್ಕೆ ಇಟ್ಕೊಂಡ್ರಿ?
ನಿಮಗೆ ಇಷ್ಟು ಫ್ಯಾನ್ ಬೇಸ್ ಇದೆ ಅಂತ ಅಂದರೆ ಅದು ಆ ಬೆಂಗಳೂರು ಅನ್ನೋ ವರ್ಡಿಗೆ ಮಾತ್ರ, ನಿಮ್ಮ ರಾಯಲ್ ಚಾಲೆಂಜರ್ಸಿಗೆಲ್ಲ ಬೆಂಗಳೂರು ಅನ್ನೋ ವರ್ಡಿಗೆ ಇಷ್ಟು ಫ್ಯಾನ್ ಬೇಸ್ ಇರೋವಂಥದ್ದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಪ್ಪಿ ತಪ್ಪಿ ಏನಾದರೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಈ ವಿಡಿಯೋ ನೋಡಿದ್ರೆ ನೀವು ಮಾಡಿರೋ ತಪ್ಪನ್ನ ತಿದ್ಕೊಳ್ಳಿ. ಅದನ್ನು ಬಿಟ್ಟು ಈ ಥರ ದೌಲತ್ಗಳು ತೋರಿಸ್ಕೊಂಡು ಫ್ಯಾನ್ಸ್ಗಳನ್ನೆಲ್ಲ ರೊಚ್ಚಿಗೆ ಎಬ್ಬಿಸ್ಬೇಡಿ. ನಿನ್ನೆ ಉಮೇಶ್ ಯಾದವ್ ಅವರು ಕನ್ನಡದಲ್ಲಿ ಒಂದು ಟ್ವೀಟ್ ಮಾಡಿದರು, ನೋಡ್ಬಿಟ್ಟು ಎಷ್ಟು ಖುಷಿಯಾಯಿತು ಅಂತೀರಾ? ನೋಡಪ್ಪ ಕಮೆಂಟ್ ಹೊಡೆದವನೇ, ನೋಡ್ಬಿಟ್ಟು ಕಲಿ ಸ್ವಲ್ಪ. ಆರ್ ಸಿ ಬಿ ಟೀಮ್ಮೇಟ್ಸ್ಗಳು ಎಷ್ಟು ಕನ್ನಡಕ್ಕೆ ಮತ್ತು ಫ್ಯಾನ್ಸ್ಗೆ ಮರ್ಯಾದೆ ಕೊಡ್ತಾರೆ ಅಂತ ನೋಡ್ಬಿಟ್ಟು ಕಲ್ತ್ಕೋ. ಬೆಂಗಳೂರಿನ ರೆಪ್ರೆಸೆಂಟ್ ಮಾಡಲ್ಲ ಅಂತ ಅಂದೆಲ್ಲ, ನೋಡ್ಬಿಟ್ಟು ಕಲ್ತ್ಕೋ. ಎಷ್ಟೊಂದು ಜನ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅಂದ್ಕೊಂಬಿಟ್ಟಿದ್ದೀರಾ? ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಅದಕ್ಕೆ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ. ಯಾವುದೇ ಆರ್ಟಿಕಲಲ್ಲಿ ಕೂಡ ಮೆನ್ಷನ್ ಆಗಿಲ್ಲ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. ಅದು ನ್ಯಾಷನಲ್ ಲ್ಯಾಂಗ್ವೇಜು ಇಲ್ಲ, ಆಗೋದು ಇಲ್ಲ. ಅದು ಅದು ಜಸ್ಟ್ ಯೂನಿಯನ್ ಗೌರ್ಮೆಂಟ್ ಯೂಸ್ ಮಾಡೋವಂಥ ಲ್ಯಾಂಗ್ವೇಜು, ಎಲ್ಲ ಸ್ಟೇಟ್ ಗೌರ್ಮೆಂಟು ಯೂನಿಯನ್ ಮಾಡಿಬಿಟ್ಟು ಯೂಸ್ ಮಾಡೋವಂಥ ಲ್ಯಾಂಗ್ವೇಜ್ ಅಷ್ಟೇ ಅದು, ಬೇರೆ ಏನೂ ಇಲ್ಲ. ನಾನು ಹಾಗಂತ ಹಿಂದಿನ ವಿರೋಧಿಸ್ತಿಲ್ಲ, ಹಿಂದಿನ ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಭಾಷೆ ಕಲಿಯೋದು ಒಳ್ಳೆಯದೇ, ಆದರೆ ನಾನು ಏನು ವಿರೋಧಿಸ್ತೀನಿ ಅಂದರೆ ಈ ಹಿಂದಿಯಿಂದ ಕನ್ನಡ ಒಂಥರ ವ್ಯಾನಿಷ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಅದನ್ನು ವಿರೋಧಿಸ್ತೀನಿ. ನಾವು ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಮರ್ಯಾದೆ ಕೊಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಆದರೆ ಆರ್ ಸಿ ಬಿ ಟೀಮವರು ಅವ್ರ ಫ್ಯಾನ್ಸಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ನಮಗೆ ಗೊತ್ತು. ನಾವು ಯಾವತ್ತಿದ್ರು ಆರ್ ಸಿ ಬಿ ಅನ್ಸೇನೆ, ಅದನ್ನು ಬದಲಾಯಿಸೋಕ್ಕಾಗಲ್ಲ. ನೀವೇನೇ ದಬಾಕೊಳ್ಳಿ, ಏನೇ ಕಿತ್ತಾಕೊಳ್ಳಿ, ನಾವು ಯಾವತ್ತಿದ್ರು ಆರ್ ಸಿ ಬಿ ಅನ್ಸಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ವಿಡಿಯೋನವ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಚಿಯರ್ಸ್.